ಹ್ಯಾಮ್ಸ್ಟರ್ ಕಾಂಬೆಟ್ ಅಲ್ಲಿ August 3 ಡೈಲಿ ಕಾಂಬೋ ಕೋಡ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಈ ಒಂದು ಕೋಡ್ ಏನಿದೆ August 4 ತನಕ ಕೂಡ ವ್ಯಾಲಿಡ್ ಇರುತ್ತೆ. ಸೊ ಡೈಲಿ ಕಾಂಬೋ ಮೇಲೆ ಕ್ಲಿಕ್ ಮಾಡ್ಕೊಂಡಿದೀನಿ. ಸೊ ಮೊದಲನೇ ಕಾರ್ಡ್ ನಿಮ್ಗೆ PRN ಟೀಮ್ ನಲ್ಲಿ ಸಿಗುತ್ತೆ. ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಳ್ತಾ ಬನ್ನಿ, 2-factor ಅಥೆಂಟಿಕೇಶನ್ ಅಂತ ಇರುತ್ತೆ, ಇಲ್ಲಿದೆ ನೋಡಿ. ಸೊ ಈ ಒಂದು ಕಾರ್ಡ್ ಅನ್ನ ಬೈ ಮಾಡಬೇಕು. ಸೊ ನಾನು ಬೈ ಮಾಡಿದೀನಿ, ಮೊದಲನೇ ಕಾರ್ಡ್ ಸರಿಯಾಗಿದೆ. ಸೊ ಇವಾಗ ನೆಕ್ಸ್ಟ್ ಸ್ಪೆಷಲ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಒಂದು ಹೊಸ ಕಾರ್ಡ್ ಬಂದಿರುತ್ತೆ, ನ್ಯೂ ಸೆಕ್ಷನ್ ಅಲ್ಲಿ ನೋಡ್ತಾ ಇರಬಹುದು, ಹ್ಯಾಮ್ಸ್ಟರ್ GPT ಅಂತ ಬಂದಿದೆ. ಸೊ ಈ ಒಂದು ಕಾರ್ಡ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಇದು ಸೆಕೆಂಡ್ ಕಾರ್ಡ್ ಆಗಿರುವಂತದ್ದು. ಹಾಗೇನೆ ಗೇಮ್ಸ್ ಇನ್ ಪ್ಯಾರಿಸ್ ಅಂತ ಇದೆ ನೋಡಿ, ಈ ಕಾರ್ಡ್ ಕೇವಲ 4 ದಿನ ಇರುತ್ತೆ, August 7 ಅಥವಾ August 8 ಇದು ಎಕ್ಸ್ಪೈರ್ ಆಗುತ್ತೆ. ಅಷ್ಟು ಒಳಗಡೆ ಇದನ್ನ ಆದಷ್ಟು ಹೆಚ್ಚಿನ ಲೆವೆಲ್ ಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಟೆಲಿಗ್ರಾಮ್ ಅಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಆದಷ್ಟು ಇದನ್ನ ಹೈ ಲೆವೆಲ್ ಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಹಾಗೇನೆ ಕೊನೆಯ ಕಾರ್ಡ್ ಯಾವ್ದು ಅಂತ ನೋಡೋದಾದ್ರೆ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಳ್ತಾ ಬನ್ನಿ. ಯೂಟ್ಯೂಬ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಡ್ ಇದೆ ಇಲ್ಲಿ, ಯೂಟ್ಯೂಬ್ 25 million ಅಂತ ಹೇಳಿ. ಸೊ ಇದಕ್ಕೋಸ್ಕರ ಅರೌಂಡ್ 30 million ಕಾಯಿನ್ ಅನ್ನ ನಾನು ಕೊಡ್ಬೇಕು, ಬಟ್ ಸ್ಟಿಲ್ ಇದನ್ನ ನಾನು ಕೊಡ್ತಾ ಇದೀನಿ. ಯಾಕೆಂತ ಹೇಳಿದ್ರೆ ಇದು ಒಂದು ರೀತಿಯಾಗಿ ಡೈಲಿ ಆಕ್ಟಿವಿಟಿ ಅಂತ ನಾನು ಕನ್ಸಿಡರ್ ಮಾಡೋದ್ರಿಂದ ಸೊ ಇದನ್ನ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಮತ್ತು ಇವತ್ತಿನ 5 million ಕಾಯಿನ್ ನಾನು ಪಡ್ಕೊಂಡಿದೀನಿ. ಸೊ ನೀವು ಕೂಡ ಇದೇ ರೀತಿಯಾಗಿ ಪಡ್ಕೊಳ್ಳಿ. ಹಾಗೆ ಹೊಸದಾಗಿ ಬಂದಿರುವಂತಹ ಹ್ಯಾಮ್ಸ್ಟರ್ GPT ಕಾರ್ಡ್ ಅನ್ನ ಆದಷ್ಟು ಹೈ ಲೆವೆಲ್ ಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಒಳ್ಳೆಯ ಪ್ರಾಫಿಟ್ ಪರ್ ಅವರ್ ಇದೆ, ಜೊತೆಗೆ ಇದು ಸ್ಪೆಷಲ್ ಸೆಕ್ಷನ್ ಅಲ್ಲಿ ಬಂದಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಕಾರ್ಡ್ ಕೂಡ ಆಗಿರುತ್ತೆ. ಸೊ ಹೀಗಾಗಿ ಈ ಕಾರ್ಡ್ ಅನ್ನು ಮಾತ್ರ ಆದಷ್ಟು ಹೈಯೆಸ್ಟ್ ಲೆವೆಲ್ ಗೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.